ಅವರೆಲ್ಲ ವ್ಯಾಪಾರ ಮುಗಿಸಿ ಮನೆಯತ್ತ ಧಾವಿಸಲು ಮುಂದಾಗಿದ್ರು. ಕೆಲವರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ರು. ಈ ವೇಳೆ ಯಮನಂತೆ ಬಂದ ಎಳನೀರು ತುಂಬಿದ ಲಾರಿ ಸಿಕ್ಕವರ ಮೇಲೆ ಹರಿದಿದೆ. ಕಂಠಪೂರ್ತಿ ಕುಡಿದಿದ್ದ ಚಾಲಕ ಮನಬಂದಂತೆ ಲಾರಿ ಚಲಾಯಿಸಿದ ಪರಿಣಾಮ ನಾಲ್ವರು ಸಾವನ್ನಪ್ಪಿದ್ರೆ ಕೆಲವರು ಗಂಭೀರ ಗಾಯಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಕುಡುಕ ಚಾಲಕನ ಅಜಾಗರೂಕತೆಯಿಂದ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮುಗಿಸಿ ಮನೆಗೆ ಹೋಗುತ್ತಿದ್ದರು. ಈ ವೇಳೆ ಯಮನಂತೆ ಬಂದ ಎಳನೀರು ತುಂಬಿದ ಲಾರಿ ಜನರ ಮೇಲೆ ಹರಿದಿದೆ. ಸುಮಾರು ರಾತ್ರಿ 7:20 ಸಮಯದಲ್ಲಿ ಮಂಡಮಳವಳ್ಳಿ ರಸ್ತೆಯ ಗುತ್ತಲು ಬಡಾವಣೆಯ ಬೆನಕ ಸಮುದಾಯ ಭವನದ ಮುಂದೆ ಈ ದುರ್ಘಟನೆ ನಡೆದಿದೆ. ಒಂದು ಫುಟ್ಪಾತ್ ಬಳಿ ಈರುಳ್ಳಿ ವ್ಯಾಪಾರ ಮಾಡುತ್ತಿದ್ದರ ಹತ್ರ ಲಾರಿ ನುಗ್ಗಿದೆ. ನಂತರ ಪಾದಚಾರಿಗಳ ಮೇಲೆ ಹರಿದಿದೆ. ಪರಿಣಾಮ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬಳಿಕ ಬೈಕ್ ಮೇಲೆ ಬರ್ತಿದ್ದವರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಇಬ್ಬರು ಬೈಕ್ ಸವಾರರು ಕೂಡ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ನದೀಮ್ ಎಂಬಾತ ಕಂಠಪುರದ ಕುಡಿದು ಮನೆ ಬಂದಂತೆ ಲಾರಿ ಚಲಾಯಿಸಿ ಈ ಅನಾಹುತಕ್ಕೆ ಕಾರಣನಾಗಿದ್ದಾನೆ. ಅಲ್ಲಿಂದ ಶುರು ಆಗಿರೋದು ಯಾರಿಗೂ ಬಿಟ್ಟಿಲ್ಲ. ಇಲ್ಲಿಂದ ಅಲ್ಲಿ ಗಂಟನೂ ಎಷ್ಟು ಜನ ಮದ್ಯ ಸಿಕ್ಕಿದ್ದಾರೆ ಅವರಿಗೆಲ್ಲ ಹೊಡೆದಿದ್ದಾನೆ. ಯಾರು ನಾವು ಎಲ್ಲಿಂದ ಬರ್ತಾ ಇದ್ದಾವನು? ಮಳವಳ್ಳಿ ಕಡೆಯಿಂದ ಬಂದಿದ್ದಾನೆ. ದೊಡ್ಡ ಗಾಡಿ ಗಾಡಿ ಎಷ್ಟು ಜನ ಸಿಕ್ಕಿದ್ದಾರೆ ಅವರಿಗೆಲ್ಲ ಅಂದಾಜು ಎಷ್ಟು ಜನ ಕೊಡ್ತಿರ್ಬೋದು? ಐದು ಜನ ಕೊಡ್ತಾವನ, ಪಾಂಚ್ ಜನ ಸ್ಪಾಟ್ ಔಟ್ ಜನ ಐದು ಜನ ಐದು ಜನ ಸ್ಪಾಟ್ ಔಟ್. ನಾನೇ ಡ್ರೈವರ್ಗೆ ಸ್ಟೇಷನ್. ಎಷ್ಟು ಜನ ಸಹ ಸತ್ತಿರ್ಬೋದು ಅಣ್ಣ? ಅಂದಾಜು 7 ಜನ ಸರ್ ಸ್ಟೇಷನ್ನಲ್ಲಿ ಸತ್ತಿದ್ದಾರೆ. ಇಲ್ಲಿ ಸ್ಥಳೀಯರ ಈ ಭೀಕರ ದುರಂತದಲ್ಲಿ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಹಾಗೂ ಮಂಡ್ಯ ನಗರಸಭೆ ಮಾಜಿ ಸದಸ್ಯ ರಫೀಕ್, ಮಂಡ್ಯ ನಗರದ ನಿವಾಸಿಗಳಾದ ರಾಹುಲ್, ಪ್ರಶಾಂತ್ ಹಾಗೂ 48 ವರ್ಷದ ಗಿರಿಜಯಮ್ಮ ಸಾವನ್ನಪ್ಪಿದ್ದಾರೆ. ಇನ್ನು ಗಾಯಗೊಂಡಿದ್ದ 4 ಮಂದಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸಣ್ಣ ಪುಟ್ಟ ಗಾಯಗೊಂಡಿರುವ ಸುಮಾರು 15 ಮಂದಿಯನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಘಟನೆಯಲ್ಲಿ 20ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿವೆ. ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ತಲಾ 2 ಲಕ್ಷ ಪರಿಹಾರ, ಗಾಯಾಳುಗಳಿಗೆ ತಲಾ 50,000 ಪರಿಹಾರ ಘೋಷಣೆ ಮಾಡಿದರು. ಎಂಟು ಜನ ಗಾಯಾಳುಗಳಾಗಿ ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಇಬ್ಬರನ್ನು ವಿಮಾನ ಸಾಧಿಸಲು ಮತ್ತೊಬ್ಬರನ್ನು ಚಂದ್ರಗಂಜ್ ಆಸ್ಪತ್ರೆ. ಮಂಡ್ಯದ ಪೂರ್ವ ಠಾಣಾ ಪೊಲೀಸರು ಲಾರಿ ಚಾಲಕ ನದೀಮ್ನನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟಲ್ಲಿ ಲಾರಿ ಚಾಲಕನ ಅಜಾಗರೂಕತೆಯಿಂದ 4 ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ರೆ 4 ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಎಂಕೆ ಮೋಹನ್ ರಾಜು, TV5, ಮಂಡ್ಯ.